ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನೀಗ ನೈಟಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೈಟ್ ಟೈಮ್ ನಾನೇನು ಮಾಡ್ತೀನಿ ಅಂದರೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಡೇ ಟೈಮ್ ಆಗೋದಿಲ್ಲ. ಅದು ಅಲ್ಲದೆ ತುಂಬ ಜನರು ನನಗೆ ಕೇಳ್ತಾಯಿದ್ರು, ನೀವು ನಿಮ್ಮ ಕಿಚನ್ ಟೂರ್ ಮಾಡಿ ನೋಡ್ಬೇಕು ನಾವು ಅಂತ ಹೇಳಿಬಿಟ್ಟು. ಬಟ್ ನಾನು ಎಲ್ಲ ಅರೇಂಜ್ ಮಾಡಿಕೊಂಡು ತೋರಿಸೋಣ ಅಂದ್ಕೊಳ್ತಾ ಇದ್ದೀನಿ, ಬಟ್ ಟೈಮೇ ಸಾಕಾಗ್ತಾ ಇಲ್ಲ ನನಗೆ. ಸೊ ಅದಕ್ಕಂತ ಹೇಳಿ ತುಂಬ ಜನರು ಕೇಳ್ತಾ ಇರೋದ್ರಿಂದ ಜಸ್ಟ್ ಈಗ ಪ್ರೆಸೆಂಟ್ ಹೆಂಗಿದೆಯೋ ಕಿಚನ್ ಹಂಗೆ ತೋರಿಸ್ತೀನಿ, ಓಕೆನಾ? ಸೊ ಅದಾದಮೇಲೆ ನಾನೆಲ್ಲ ಸೆಟಪ್ ಮಾಡಾದಮೇಲೆ ಸೊ ಇನ್ನೊಂದು ಕಿಚನ್ ಟೂರ್ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾನು ಹೇಗೆ ಕಿಚನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇದೇ ನೋಡಿ ನನ್ನ ಪುಟ್ಟ ಕಿಚನ್ನ ನೋಡ್ತಾ ಇರೋದು. ಪುಟ್ಟದಲ್ಲ, ನನಗೆ ತುಂಬ ದೊಡ್ಡ ಕಿಚನ್ ಇದು. ಸೊ ಇಲ್ಲಿ ಬಂದುಬಿಟ್ಟು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿತೀವಿ. ಸೊ ಹಂಗಾಗಿ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಚಿನಿಮ ಎದ್ದ ತಕ್ಷಣ ಅವಳು ಬಂದುಬಿಡ್ತಾಳೆ ನನ್ನ ಜೊತೆಗೆ, ಆಟ ಸಾಮಾನು ಅವಳಿಗಂತ ಹೇಳಿ ಇಟ್ಟಿರ್ತೀನಿ. ಸೊ ಅದ್ರ ಜೊತೆಗೆ ಆಟಾಡ್ತಾ ಇರ್ತಾಳೆ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ಸೊ ಇನ್ನು ಇಲ್ಲಿ ಬಂದುಬಿಟ್ಟು ನಾವು ದಿನನಿತ್ಯ ಅಡುಗೆ ಮಾಡುವಂಥದ್ದು. ಸೊ ಅಡುಗೆ ಮಾಡೋ ಟೈಮ್ನಲ್ಲಿ ನಾನು ಈ ಕಡೆ ವಿಂಡೋ ಆ ಕಡೆ ವಿಂಡೋ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗಾಳಿ ಬರುತ್ತೆ, ಈ ರೂಮಲ್ಲಿ ಫ್ಯಾನ್ ಇಲ್ಲ, ಹಾಗಾಗಿ ಬೆಳಕು ಚೆನ್ನಾಗಿ ಬರುತ್ತೆ, ಗಾಳಿನೂ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಬೆಲ್ಲ, ಉಪ್ಪು, ಖಾರ, ಏನು ಸಾಂಬಾರ್ ಪುಡಿ, ಸಕ್ಕರೆ, ಅಂದರೆ ರೆಗ್ಯುಲರ್ ಆಗಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡೋದು, ಬೇಗ ಕೈಗೆ ಇಟ್ಕಬೇಕು ಆ ಥರ ಇಟ್ಕೊಂಡಿರ್ತೀನಿ ಇದೆಲ್ಲ. ಇದು ಇನ್ನು ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋದನ್ನೇ ನಾನು ಇಟ್ಟಿರ್ತೀನಿ. ಅಂದರೆ ಈ ಕಾಳುಗಳೆಲ್ಲ ಸ್ವಲ್ಪ ಕಡಿಮೆನೆ, ಯಾವಾಗಲೂ ವಾರಕ್ಕೊಂದ್ಸಲ ಆ ಥರ ಯೂಸ್ ಮಾಡ್ತಾ ಇರ್ತೀವಿ. ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಮತ್ತು ಹುರುಳಿಕಾಳು, ಹೆಸರು ಕಾಳು, ಅಂದರೆ ಹೆಸರು ಕಾಳಲ್ಲ, ಇದು ಏನು ಹೇಳ್ತಾರೆ, ಬೀನ್ಸು. ಸೊ ಅದೆಲ್ಲದು ಬಂದುಬಿಟ್ಟು ನಾನು ಇಲ್ಲಿ ಇಡ್ತೀನಿ, ಯಾಕೆಂದರೆ ತುಂಬ ರೇರ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಇಲ್ಲಿ ಇಟ್ಕೋತೀನಿ. ಆ್ಯಂಡ್ ಇನ್ನು ಇಲ್ಲಿ ಬಂದು ಚಿಕ್ಕದು ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನನಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಆಗಿರೋದ್ರಿಂದ, ಎಣ್ಣೆ, ಇದು ಒಲಿವ್ ಆಯಿಲ್ ಖಾಲಿಯಾಗಿದೆ, ಸೊ ಇದರಲ್ಲಿ ಒಲಿವ್ ಆಯಿಲ್ ಇರುತ್ತೆ, ಅರಿಶಿನ, ಧನಿಯಾ ಪುಡಿ, ಸ್ಪೂನ್ಸ್ಗೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಕಾಳುಮೆಣಸು. ಸೊ ಅವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನೈಫ್ ಶಾರ್ಪ್ನರು, ಅದನ್ನು ಕೂಡ ಇಲ್ಲಿ ಇಟ್ಟಿರ್ತೀನಿ. ಸೊ ಯಾವಾಗ ಬೇಕು ಅವಾಗ ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಈಸಿ ಆಗಿರುತ್ತೆ ಇದಿಷ್ಟು ತೊಗೊಂಡು. ಆ್ಯಂಡ್ ಇನ್ನು ಇಲ್ಲಿ ಚಾಪಿಂಗ್ ಬೋರ್ಡ್ಸು, ಇಲ್ಲಿ ಒಗ್ಗರಣೆ ಡಬ್ಬಿ, ಇದಿಷ್ಟೇ ನಾನು ಮೇಲೆ ಇಟ್ಕೊಳ್ಳೋದು. ಇನ್ನು ಇದಿಷ್ಟು ಜಾಗ ಸೊ ಕುಕಿಂಗ್ ಮಾಡ್ಕೊಳ್ಳಿಕ್ಕೆ, ಚಾಪಿಂಗ್ಗೆ ಮತ್ತು ಕುಕಿಂಗ್ ಮಾಡಿರೋದನ್ನ ಇಡೋದಕ್ಕೆ ಸೊ ಇಷ್ಟೊಂದು ಜಾಗ ಬೇಕಾಗತ್ತೆ ನನಗೆ. ಇನ್ನು ಇಲ್ಲಿ ಓವೆನ್ ಇಟ್ಕೊಂಡಿದ್ದೀನಿ, ಇಲ್ಲೇ ಕನೆಕ್ಷನ್ ಇರೋದ್ರಿಂದ ಮಿಕ್ಸಿಗೂ ಓವೆನ್ಗೂ ತುಂಬ ಹತ್ತಿರ ಆಗುತ್ತೆ. ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಓವೆನ್ ಇದೆ, ಅದನ್ನು ಒಳಗಡೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ನೋಡಿ, ಸೊ ಇದೆಲ್ಲ ರೆಗ್ಯುಲರ್ ಆಗಿ ಸಾರು ಮಾಡಲಿಕ್ಕೆ ಅದು ಇದು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹಿಂದೆ ಬಂದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬಿಗಳು, ಈ ಏನು ಹೇಳ್ತಾರೆ, ಒಣಗಿದ ಮೆಣಸಿನಕಾಯಿ, ಧನಿಯಾ ಕಾಳು, ಇದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದಿರ್ತೀನಲ್ವ, ಅದನ್ನೆಲ್ಲ ಹಿಂದೆ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ವಲ್ಪ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ, ಜಾಸ್ತಿ ಇರೋದನ್ನು ಹಿಂದೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ಡ್ರೈ ಫ್ರೂಟ್ಸು, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ಡ್ರೈ ಫ್ರೂಟ್ಸು, ಹಾಗಾಗಿ ಇಟ್ಕೊಂಡಿದ್ದೀನಿ. ಈ ಕಪ್ಸೆಲ್ಲ ಸ್ವಲ್ಪ ಏನೋ ಸೂಪ್ ಮಾಡಿದಾಗ ಅಥವಾ ಏನಾದರೂ ಹಾಕಿಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡ್ತೀನಿ. ಹಾಗಾಗಿ ಇದೆಲ್ಲ ಸ್ವಲ್ಪ ಏನು ನಮ್ಮ ಚಿನಿಮಾಗೆ ಸಿಗಬಾರ್ದು, ಕೆಳಗಡೆ ರ್ಯಾಕ್ ಇದೆ ಅಲ್ವಾ, ಅದನ್ನು ಎಳೆದು ಬಿಡ್ತಾಳೆ ಅವಳು, ಈಸಿಯಾಗಿ ತೆಗೆದು ಬಿಡ್ತಾಳೆ, ನಾನು ಅಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ಲ. ಹಾಗಾಗಿ ನನಗೇನು ಅನ್ನಿಸ್ತು, ಓಕೆ ಈ ಥರ ಒಂದು ಸ್ಟ್ಯಾಂಡ್ ತಂದುಬಿಟ್ಟು ಇಲ್ಲಿ ಹಾಕ್ಬಿಟ್ರೆ ಅವಳು ಕೈಗೆ ಸಿಗೋದಿಲ್ಲ. ಸೊ ಇನ್ನು ಕಾಫಿ ಕಪ್ಸು, ಅದಕ್ಕೆ ಸಪ್ರೇಟ್ ಒಂದು ರ್ಯಾಕ್ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಸಪ್ರೇಟ್ ತೊಗೊಂಡು ಹಾಕಿದ್ದೀನಿ. ಸೊ ಇಲ್ಲಿರುತ್ತೆ. ಇನ್ನು ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇವೆಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಜಾಗ ಎಲ್ಲೂ ಸಾಕಾಗಲ್ಲ ಅಂತ ಇಲ್ಲಿ ಕೂಡ ಬಂದು ಕುತ್ಕೋತಾಳೆ, ಅಲ್ಲಿ ಕುತ್ಕೊಂಡು ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ ನಾನು. ಓಕೆ, ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಇದು ನಮ್ಮ ಸಿನಿಮಾ ಕುಕ್ಕರು, ಇದು ನಮ್ಮ ಕುಕ್ಕರು. ಸೊ ಇವೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಓವೆನ್ ಹೇಳಿದ್ನಲ್ವ, ಎಕ್ಸ್ಟ್ರಾ ಇನ್ನೊಂದು ಓವೆನ್ ಇದೆ ನನ್ನ ಹತ್ರ ಅಂತ. ಸೊ ಅದನ್ನು ತುಂಬ ರೇರ್ ಆಗಿ ಯೂಸ್ ಮಾಡ್ತೀನಿ, ಯಾವಾಗಾದರೂ ಕೇಕ್ ಮಾಡಿದಾಗ ಆ ಟೈಮ್ನಲ್ಲಿ ಯೂಸ್ ಆಗುತ್ತೆ, ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಬೇಕು ಅಂದಾಗ ತೆಗೆದುಬಿಟ್ಟು ಯೂಸ್ ಮಾಡಿ ಮತ್ತೆ ಒಳಗಡೆನೇ ಇಟ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಈ ಥರ ರ್ಯಾಕ್ ತೊಗೊಂಡ್ಬಿಟ್ಟು ಈ ನನ್ನ ಕ್ಯಾಸ್ಟ್ ಐರನ್ ಆಗಿರ್ಬೋದು, ಐರನ್ನು, ನಾನ್ ಸ್ಟಿಕ್, ಮತ್ತು ಈ ಕಡೆನೂ ಅಷ್ಟೇ ನೋಡಿ, ಇವೆಲ್ಲ ಕ್ಯಾಸ್ಟ್ ಐರನ್ನು, ಐರನ್. ಸೊ ಇವೆಲ್ಲ ಬಂದುಬಿಟ್ಟು ನಾನು ದಿ ಇಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಲ್ಲಿ ತೊಗೊಂಡಿದ್ದೀನಿ.
ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನಾನು ಮೊದಲೆಲ್ಲ ನಾನ್ ಸ್ಟಿಕ್ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಸೊ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನೋಡಿ, ನನ್ನ ಹತ್ರ ಸ್ವಲ್ಪನೇ ಇದೆ. ಇದೊಂದು ಪ್ಯಾನ್ ಇದೆ, ಇದೊಂದಿದೆ, ಇನ್ನೊಂದು ಒಂದು ಕಡಾಯ ಒಂದಿದೆ ಅಷ್ಟೇ. ಆದಷ್ಟು ನಾನು ಇವಾಗ ತಾಮ್ರ, ಹಿತ್ತಾಳೆ, ಐರನ್ನು, ಕ್ಯಾಸ್ಟ್ ಐರನ್ನು ಈ ಥರದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇವೆಲ್ಲ ತುಂಬ ವರ್ಷಗಳು ಬರುತ್ತೆ. ಇದರಲ್ಲಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ನಾವು ಈ ನಾನ್ ಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ಈ ಐರನ್ನು, ಕ್ಯಾಸ್ಟ್ ಐರನ್ನು, ತಾಮ್ರ, ಸೊ ಇದೆಲ್ಲ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ. ಈ ನಾನ್ ಸ್ಟಿಕ್ ಎಲ್ಲ ಏನಾಗುತ್ತೆ ಅಂದರೆ ಅಬ್ಬಬ್ಬ ಅಂದರೆ 2 ವರ್ಷ 3 ವರ್ಷ ನಾವು ಚೆನ್ನಾಗಿಟ್ಕೊಂಡ್ರೆ, ಇಲ್ಲಂತ ಹೇಳಿದ್ರೆ ಅದು ಕೋಟಿಂಗ್ ಎಲ್ಲ ಹೋಗ್ಬಿಡುತ್ತೆ, ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಈ ಪಾತ್ರೆಗಳು ಆ ರೀತಿ ಅಲ್ಲ. ನಾವು ಇದನ್ನು ಚೆನ್ನಾಗಿ ಏನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕೇರ್ ಮಾಡಿ ಎತ್ತಿಟ್ಟರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ರೇಟ್ ಕೂಡ ನಮಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ ಇರುತ್ತೆ. ಆ್ಯಂಡ್ ಇದರಲ್ಲಿ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಕ್ಯಾಸ್ಟ್ ಐರನ್ ಬಂದುಬಿಟ್ಟು ನ್ಯಾಚುರಲಿ ನಾನ್ ಸ್ಟಿಕ್ ಆಗಿರುತ್ತೆ. ನೋಡಿ ಫಿನಿಷಿಂಗ್ ನೋಡಿ, ಎಷ್ಟು ಸ್ಮೂತ್ ಆಗಿದೆ. ಸೇಮ್ ನಮಗೆ ನಾನ್ ಸ್ಟಿಕ್ ಯೂಸ್ ಮಾಡಿರೋ ಥರನೇ ಇರುತ್ತೆ. ಇದು ಐರನ್ ಅಂತ ಅನ್ಸುತ್ತಾ ಇಲ್ವೇ ಇಲ್ಲ ಅಲ್ವಾ? ಇನ್ನು ಇವುಗಳನ್ನು ಬಳಸೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ತೀನಿ. ಏಕೆಂದರೆ ಇದು ಸ್ವಲ್ಪ ಹೆವಿ ಇರುತ್ತೆ, ಎತ್ತಿಡಬೇಕಾದ್ರೆ, ತೆಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಕೆಳಗೆ ಬಿದ್ದರೆ ಇದು ಕೂಡ ಬುರ್ದೋಗ್ಬಿಡತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ತುಂಬ ಜನರು ಅಂದ್ಕೊಳ್ತಾರೆ ಐರನ್ ಪಾತ್ರೆಗಳು ಹೊಡೆಯೋದೇ ಇಲ್ಲ, ಮುರಿದೋಗೋದಿಲ್ಲ ಅಂತ. ಸಾಧಾರಣವಾಗಿ ನೋಡಿ ಅದು ಮುರಿಯಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ತುಂಬ ಹೈಟಿಂದ ಅಥವಾ ತುಂಬ ಕೆಳಗಡೆ ಏನಾದರೂ ಭಾರವಾದದ ಮೇಲೆ ಏನಾದರೂ ಹಾಕಿದ್ರೆ ಅಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸಾಧಾರಣವಾಗಿ ಅಂತೂ ಅಷ್ಟು ಈಸಿಯಾಗಂತೂ ಮುರಿಯೋದಿಲ್ಲ. ಬಟ್ ಸ್ವಲ್ಪ ಹೈಟಿಂದ ಎತ್ತ ಹಾಕೋದ್ರಿಂದ ಮುರಿಯೋ ಚಾನ್ಸಸ್ ಇರುತ್ತಷ್ಟೇ. ಸೊ ಈ ರೀತಿ ಐರನ್ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಅದ್ರ ಜೊತೆಗೆ ಅಂದರೆ ನಾವು ಮಾಡಿರೋ ಅಡುಗೆ ಜೊತೆಗೆ ಮಿಕ್ಸ್ ಆಗಿ ಸೊ ನಮಗೆ ಐರನ್ ಸಿಗುತ್ತೆ. ಈಗ ತುಂಬ ಜನರಿಗೆ ನೋಡಿ ಐರನ್ನ ಕೊರತೆ ಇರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳೋದನ್ನು ಕೇಳಿರ್ತೀರ. ಆದಷ್ಟು ಈ ಥರ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಆದಷ್ಟು ತಡೆಗಟ್ಬೋದು. ಈ ರೀತಿಯಾಗಿ ಐರನ್ ಪಾತ್ರೆಗಳಲ್ಲಿ ಮಾಡಿ ತಿನ್ನೋದ್ರಿಂದ ಆದಷ್ಟು ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅವ್ರಿಗೆ ಅಂತ ಅಲ್ಲ, ಸಾಧಾರಣವಾಗಿ ಎಲ್ಲರೂ ಕೂಡ ಅಷ್ಟೇ. ಐರನ್ ಅಲ್ಲಿ ಮಾಡಿರುವಂತಹ ಅಡುಗೆಗಳನ್ನು ತಿನ್ನೋದ್ರಿಂದ ನಮಗೆ ನಾವು ಮಾಡಿರುವಂತಹ ಅಡುಗೆಯಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ. ಇನ್ನೊಂದೇನಪ್ಪಾ ಅಂದರೆ ಈ ಐರನ್ನಲ್ಲಿ ಮಾಡಿರುವಂತಹ ಅಡುಗೆಗಳಿದಲ್ವಾ, ತುಂಬಾ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ನಾವು ನಾರ್ಮಲಾಗಿ ಮಾಡಿರೋ ಅಡುಗೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ, ತುಂಬ ಡಿಫ್ರೆನ್ಸ್ ಇರುತ್ತೆ, ನೀವು ಚೆಕ್ ಮಾಡಿ. ಇನ್ನೊಂದೇನು ಅಂದರೆ ಐರನ್ ಪಾತ್ರೆಗಳು ಹೀಟಾದರೆ ಅದು ತುಂಬ ಹೊತ್ತು ಬೆಚ್ಚಗಿರುತ್ತೆ, ಹಾಗೆ ಇರುತ್ತೆ. ಜೊತೆಗೆ ಏನಪ್ಪ ಅಂದರೆ ನೀವು ಈಗ ಐರನ್ ಪಾತ್ರೆಗಳನ್ನ ಬಿಸಿ ಮಾಡಬೇಕು ಅಂದ್ಕೊಳ್ಳಿ, ಸೊ ಅದು ಬಿಸಿ ಮಾಡಲಿಕ್ಕೂ ತುಂಬ ಟೈಮ್ ಹಿಡಿಯೋದಿಲ್ಲ. ಇದರಿಂದ ನಮ್ಮ ಗ್ಯಾಸ್ ಕೂಡ ತುಂಬಾ ಸೇವ್ ಆಗುತ್ತೆ. ನಾನು ಇದೆಲ್ಲವುದನ್ನು ದಿ ಇಂದಸ್ ವ್ಯಾಲಿ ಅನ್ನೋ ವೆಬ್ಸೈಟ್ನಲ್ಲಿ ತೊಗೊಂಡಿದ್ದೀನಿ. ನಮಗೆ ಅವರ ವೆಬ್ಸೈಟ್ನಲ್ಲಿ ಕ್ಯಾಸ್ಟ್ ಐರನ್ ಆಗಿರ್ಬೋದು, ಐರನ್, ಸ್ಟೀಲ್, ವುಡನ್ ಈ ರೀತಿ ಅನೇಕ ವಿಧವಾದಂತಹ ಪ್ರಾಡಕ್ಟ್ಸ್ಗಳು ನಮಗೆ ಅವರ ವೆಬ್ಸೈಟ್ನಲ್ಲಿ ಸಿಗುತ್ತೆ. ನಾನು ಇಲ್ಲಿ ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಲ್ವಾ, ಆ ಪ್ರಾಡಕ್ಟ್ನ ಲಿಂಕ್ಗಳೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಬೈ ಮಾಡ್ಕೋಬೋದು. ಆ್ಯಂಡ್ ಇದು ನಮ್ಮ ಚಿನ್ನಿಮಾಗೆ ಅಂತ ತೊಗೊಂಡಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕುಕ್ಕರು. ಸೊ ಒಬ್ಬರಿಗೆ ಯೂಸ್ ಮಾಡಲಿಕ್ಕೆ ಬೇಕು ಅಂದ್ರೆ ತಗೋಬೋದು. ಆ್ಯಂಡ್ ನನ್ನ ಸಜೆಷನ್ ಏನಪ್ಪ ಅಂದರೆ ಮಕ್ಕಳಿರೋರು ಸೊ ಈ ಥರ ಪುಟ್ಟ ಕುಕ್ಕರ್ ತೊಗೊಳ್ಳೋದು ತುಂಬಾ ಅನುಕೂಲ. ಸೊ ಅವ್ರಿಗೇನಾದರೂ ದಿಢೀರಂತ ಮಾಡ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಕುಕ್ಕರ್ನ ಬಳಸೋದಕ್ಕಿಂತ ಈ ಥರ ಪುಟ್ಟ ಕುಕ್ಕರ್ ಒಂದು ಅರ್ಧ ಲೋಟ ಅನ್ನ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಕಿಚಡಿ ಏನಾದರೂ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ಕ್ರೀನ್ ಮೇಲೆ ಒಂದು ಡಿಸ್ಕೌಂಟ್ ಕೋಡ್ ಕೂಡ ಕೊಟ್ಟಿರ್ತೀನಿ, ಆ ಕೋಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್ಗಳೆಲ್ಲ, ಸೊ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಇನ್ನು ಹೆಚ್ಚಾಗಿ ನಾನು ಇವುಗಳನ್ನು ಬಳಸೋದ್ರಿಂದ ಸೊ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು ಈ ಐಟಮ್ಸ್ಗೆಲ್ಲ ಅಂತ ಹೇಳಿಬಿಟ್ಟು ಈ ರ್ಯಾಕ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ವುಡನ್ ಚಪಾತಿ ಮಾಡೋದು, ಲಟ್ಟಣಿಗೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕೋದು ಅದೆಲ್ಲ ಈ ಥರ. ಸೊ ಮಿಕ್ಸಿ ಜಾರ್ಗಳಂತೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಅದಾದಮೇಲೆ ಇಲ್ಲಿ ದೊಡ್ಡ ದೊಡ್ಡ ಎಣ್ಣೆ ಬಾಟಲ್ ಬರುತ್ತಲ್ವ, ಸೊ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ, ಸಾಸ್ಗಳು ಅದೆಲ್ಲ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂಥದ್ದು. ಎಣ್ಣೆ ನಾರ್ಮಲಾಗಿ ನಾನು ಇಲ್ಲಿ ತುಂಬಿಟ್ಕೊಂಡಿರ್ತೀನಿ, ಜಾಸ್ತಿ ನಾನು ಒಂದೊಂದು ಡಬ್ಬಿ ತಂದುಕೊಳ್ಳೋದ್ರಿಂದ ಸೊ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಸ್ಟಾಕ್ ತಂದಿಟ್ಕೊಳ್ತೀವಲ್ವ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ಈ ಮಸಾಲೆ ಡಬ್ಬಿಗಳು, ಚಕ್ಕೆ, ಲವಂಗ, ಏಲಕ್ಕಿ, ನಾನೆಲ್ಲ ಈ ಥರ ಡಬ್ಬಿಗಳೆಲ್ಲ ಹಾಕಿಟ್ಕೊತೀನಿ, ಪುಟ್ಟ ಪುಟ್ಟ ಡಬ್ಬಿಗಳಿರಲ್ಲ. ಸೊ ಇವೆಲ್ಲ ಸ್ವಲ್ಪ ಕಡಿಮೆ ಆಗಿ ಯೂಸ್ ಮಾಡೋದ್ರಿಂದ
ಇಲ್ಲಿ ಇಟ್ಕೊಂಡಿದ್ದೀನಿ. ಹಿಂಗು ಮತ್ತು ಇದು ಚಟ್ನಿ ಪುಡಿಗಳು ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಇನ್ನು ಕೆಳಗಡೆ ಬಂದುಬಿಟ್ರೆ ಜೀರಿಗೆ, ಸಾಸಿವೆ, ಏಲಕ್ಕಿ, ಈ ಹುರುಗಡಲೆ, ಹುಣಸೆಹಣ್ಣು ಇದೆಲ್ಲ ಸ್ವಲ್ಪ ಕಡಿಮೆನೇ ಅಲ್ವಾ, ಅದಕ್ಕಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಈ ಎರಡು ರ್ಯಾಕ್ಗಳಲ್ಲಿ ಸೊ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪ್ಲೇಟ್ಸ್, ಸ್ಪೂನ್ಸ್, ಇಲ್ಲಿ ಬಂದು ಬರೀ ಪ್ಲೇಟ್ಸ್ ಅಷ್ಟೇ. ಸೊ ಇದು ಸ್ವಲ್ಪ ಸೈಜ್ ಚಿಕ್ಕದಿದೆ, ಹಾಗಾಗಿ ನಾನು ಜಸ್ಟ್ ಹಂಗೆ ಇಟ್ಬಿಟ್ಟಿದ್ದೀನಿ ಪ್ಲೇಟ್ಸ್ ಎಲ್ಲ. ಇಲ್ಲಿ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ರೇರ್ ಆಗಿ ಯೂಸ್ ಮಾಡುವಂತಹ ಬೌಲ್ಗಳು, ಪ್ಲೇಟ್ಗಳು ಇರುತ್ತಲ್ವ, ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಇನ್ನು ಇದರಲ್ಲಿ ಒಂದು ಸ್ಪೂನ್ಸು, ಇದರಲ್ಲಿ ಬೌಲ್ಸು, ಇನ್ನು ಇದರಲ್ಲಿ ಸೆರಾಮಿಕ್ ಪುಟ್ ಪುಟ್ಟು ಸೆರಾಮಿಕ್ ಪ್ಲೇಟ್ಸ್ ಬರುತ್ತಲ್ವ, ಅದೆಲ್ಲ ಸ್ವಲ್ಪ ರೇರ್ ಆಗಿ ಯೂಸ್ ಮಾಡ್ತೀನಿ. ಅದು ಇಲ್ಲಿ ಇಟ್ಬಿಟ್ರೆ ತೆಗೆಯೋ ಟೈಮ್ನಲ್ಲಿ ಹೊಡೆದು ಬಿಡತ್ತೆ ಅಂತೇಳಿ ಕೆಳಗಡೆ ಇಟ್ಟಿದ್ದೀನಿ. ಅಲ್ಲಿ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಸಿನಿಮಾ ಅವಾಗ ಅವಾಗ ತೆಗಿತಾ ಇರ್ತಾಳೆ ಅದನ್ನು ಕೂಡ, ಬಟ್ ನಾನು ಕೇರ್ಫುಲ್ಲಾಗಿ ನೋಡ್ತೀನಿ ಅವಳಿಗೆ ಅಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರಲ್ಲ, ಅದು ಸ್ವಲ್ಪ ಟೈಟಾಗಿ ಕುತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇನ್ನು ಇಲ್ಲಿ ಬಂದುಬಿಟ್ಟು ಸ್ಪೂನ್ಸು, ವುಡನ್ ಸ್ಪೂನ್ಸು, ಸ್ಟೀಲ್ ಸ್ಪೂನ್ಸು, ಅದೆಲ್ಲ ಇದೇನು ಹೇಳ್ತಾರೆ ಕಾಯಿ ತುರಿಯೋದು, ಟೀ ಸೋಸೋದು ಅದೆಲ್ಲ ಇಟ್ಕೊಂಡಿದ್ದೀನಿ. ಇವೆಲ್ಲ ರೆಗ್ಯುಲರ್ ಆಗೇ ಬೇಕಾಗುತ್ತೆ, ಹಾಗಾಗಿ ಅದು ಸ್ಪೂನ್ಗಳಿಗಂತಲೇ ಮಾಡಿರೋಂಥದ್ದು ಇದು. ಸೊ ಇಲ್ಲೇ ಇಡಬೇಕು, ಇನ್ನೆಲ್ಲೂ ಇಡ ಹಾಕಿಲ್ಲ, ಇಲ್ಲೇ ಇಡಬೇಕು. ಹಾಗಾಗಿ ಇದು ಆ್ಯಂಡ್ ನಾನು ಕಿಚನ್ ಟವಲ್ಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಈ ಥರ. ಸೊ ಅದಕ್ಕಾಗಿ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಹಾಕಿದ್ದೆ ನೋಡಿ, ಅದು ನಮ್ಮ ಸಿನಿಮಾ ಅಗಲೆಲ್ಲ ಬಂದು ತೆಗೆದು ಅದು ಕಿತ್ಕೊಂಡೇ ಬಂದ್ಬಿಡ್ತು. ಹಾಗಾಗಿ ಇಲ್ಲಿ ಒಂದು ದಾರ ಕಟ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಪಾತ್ರೆ ಅಂತೂ ಇಲ್ಲೇ ವಾಶ್ ಮಾಡೋದು, ಪಾತ್ರೆ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೋತೀನಿ ಇದನ್ನ ನೀರೆಲ್ಲ ಎಳೆದ್ಮೇಲೆ. ಸೊ ಆನಂತರ ಪಾತ್ರೆಗಳನ್ನು ಜೋಡಿಸ್ಕೋತೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಸೊ ಹಿಟ್ಟು ಅಂತೆ ಅದು ಇದು ಅಂದರೆ ಈ ಜಿರಳೆಗಳಿಗೆಲ್ಲ ಹಾಕಲಿಕ್ಕೆ ಔಷಧಿ, ಮತ್ತು ಸಿಂಕ್ಗಳು ವಾಶ್ ಮಾಡಲಿಕ್ಕೆ, ಮತ್ತು ಸೊಳ್ಳೆಗಳಿಗೆ ಸ್ಪ್ರೇ ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಯಾಕೆಂದರೆ ಈಗ ನಮ್ಮ ಮಗಳು ಬಂದು ತೆಗಿಬಾರ್ದು, ಇಲ್ಲಿ ಅಂತೂ ಅವಳು ಮುಟ್ಟಕ್ಕೆ ಹೋಗೋದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಅಲ್ಲಿ ಓಪನ್ ಮಾಡೋದೂ ಇಲ್ಲ, ಏನೂ ಮಾಡೋದಿಲ್ಲ. ಸೊ ಹಂಗಾಗಿ ಇದನ್ನ ರೇರ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಈ ಕಡೆ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇನ್ನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ತರಕಾರಿ ಅದೆಲ್ಲ ಹಾಕಿಟ್ಕೊಂಡಿರ್ತೀನಿ ನಾನು ನೋಡಿ ಈ ಥರ. ಇಲ್ಲಿ ಆಲೂಗಡ್ಡೆ, ಈರುಳ್ಳಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನಾನು ಅದು ಇನ್ನೊಂದು ರ್ಯಾಕ್ ಥರ ಬರುತ್ತೆ, ಅದು ಗೋಡೆಗೆ ಅಟ್ಯಾಚ್ ಆಗಿರುತ್ತೆ, ಅಥವಾ ಅದನ್ನು ಮೂವ್ ಕೂಡ ಮಾಡ್ಬೋದು ಬೇರೆ ಕಡೆ. ಸೊ ಆ ಥರದ್ದು ತಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಈಗ ಯಾಕೆ ಸುಮ್ಮನೆ ಅದೆಲ್ಲ ವೇಸ್ಟ್ ಇನ್ವೆಸ್ಟ್ಮೆಂಟ್ ಅಂಥೇಳಿ, ಹೊಸ ಮನೆ ಆದಮೇಲೆ ಬೇಕಾದರೆ ನೋಡೋಣ ಅಂಥೇಳಿ. ಇದು ತುಂಬ ಹಳೆಯದೇ, ಅದರಲ್ಲೇ ಹಾಗೆ ದಪ್ಕೊಂಡು ಬರ್ತಾ ಇದ್ದೀನಿ, ಚೆನ್ನಾಗಿದೆ ಅದು ಕೂಡ. ಇನ್ನು ಈ ರ್ಯಾಕ್ನಲ್ಲಿ ನಾನು ರೇರಾಗಿ ಯೂಸ್ ಮಾಡುವಂಥ ಒಲಿವ್ಸು, ಇದು ಯಾವಾಗಲೂ ಆದರೂ ಬ್ರೇಕ್ಫಾಸ್ಟ್ ಮಾಡೋಕೆ ಅಷ್ಟೇ ತೆಗಿತೀನಿ. ಸೊ ಇದು ಬಂದುಬಿಟ್ಟು ಚಿಲ್ಲಿ ಫ್ಲೆಕ್ಸು, ಮತ್ತು ಸ್ಪೈಸಸ್ ಅದನ್ನೆಲ್ಲ ಪೌಡರ್ ಮಾಡಿರ್ತೀವಲ್ವ, ಜಸ್ಟ್ ಬ್ರೆಡ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನಲಿಕ್ಕೆ ಆ ಥರ ಇಟ್ಕೊಂಡಿದ್ದೀನಿ. ಕೆಳಗಡೆ ತೆಂಗಿನಕಾಯಿ ಅದೆಲ್ಲ ಇಟ್ಕೊಂಡಿದ್ದೀನಿ, ಕಿಚನ್ ಟವಲ್ಸು. ಸೊ ಇದು ಒಂದು ರ್ಯಾಕ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು, ಯಾಕೆಂದರೆ ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಡಬ್ಬಿಗಳೆಲ್ಲ ಇದ್ರೊಳಗಡೆ ಹೋಗ್ಬಿಡುತ್ತೆ. ಇದನ್ನು ಇಟ್ಕೊಂಡಿದ್ದೀನಿ, ಇದ್ರ ಪಕ್ಕನೇ ಒಂದು ಫ್ರಿಜ್ ಇಟ್ಕೊಂಡಿದ್ದೀನಿ. ಸೊ ನಮಗಲ್ಲೇ ಕನೆಕ್ಷನ್ ಇತ್ತು, ಹಾಗಾಗಿ ಇಲ್ಲಿ ಫ್ರಿಜ್ ಇಟ್ಟಿದ್ದೀನಿ. ಈ ಫ್ರಿಜ್ ಕೂಡ ನಾನು ಇನ್ನೇನು ಚೇಂಜ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದೇನು ರಿಪೇರಿ ಏನು ಬಂದಿಲ್ಲ, ಇನ್ನೂ ವ್ಯಾರಂಟಿ ಕೂಡ ಇದೆ. ಬಟ್ ಏನು ತುಂಬ ಪುಟ್ಟದಾಯ್ತಲ್ವ, ನಾವು ಅವಾಗ ಸ್ಟಾರ್ಟಿಂಗ್ನಲ್ಲಿ ನಾನು ರಾಜು ಮದುವೆ ಆಗಿರೋ ಟೈಮ್ನಲ್ಲಿ ತೊಗೊಂಡಿರೋಂಥದ್ದು, ಸ್ವಲ್ಪ ದಿವಸ ಇರಲಿ, ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಹೊಸ ಹೊಸ ಐಟಮ್ಸ್ ತೊಗೊಳ್ಳೋಣ. ಇದು ನಮಗೆ ಸಾಕಾಗ್ತಾ ಇಲ್ಲ ಹೇಳಬೇಕು ಅಂದರೆ, ನಾವು ಈ ಸ್ಯಾಲೆಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಿಂತೀವಲ್ಲ, ಎಲ್ಲದು ಒಂದೊಂದು ಕೆ ಜಿ ತೊಗೋತೀನಿ, ಅದು ಅಷ್ಟೊಂದು ಇಡ್ಸೋದಿಲ್ಲ, ಒಂದೊಂದು ಕೆ ಜಿ ಎಲ್ಲ ಥರದ ತರಕಾರಿ ಇಡ್ಸೋದಿಲ್ಲ, ಹಾಗಾಗಿ ಇದನ್ನು ಚೇಂಜ್ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ನೀವೆಲ್ಲರೂ ಕಿಚನ್ ಟೂರ್ ಅಂತ ಕೇಳ್ತಾ ಇದ್ರಿ, ಜಸ್ಟ್ ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸಲ ನಾನು ಏನು ಮಾಡ್ತೀನಿ ಅಂದರೆ ಫ್ರಿಜ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಯಾವ್ದು ಐಟಮ್ಸಲ್ಲಿ ಯಾವ ಡಬ್ಬಿಗಳಲ್ಲಿ ಏನೇನು ಐಟಮ್ಸ್ನ ಹೇಗೆ ನಾನು ಜೋಡಿಸಿಟ್ಕೊಂಡಿದ್ದೀನಿ ಅದೆಲ್ಲದನ್ನು ಒಂದು ಡಿಟೇಲ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ತುಂಬ ಜನರು ಕೇಳ್ತಾ ಇರೋದ್ರಿಂದ ಸೊ ನಿಮಗೋಸ್ಕರ ಜಸ್ಟ್ ಸಿಂಪಲ್ಲಾಗಿ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದೆ ಅಷ್ಟೇ. ಆ್ಯಂಡ್ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ದಿ ಇಂದೂಸ್ ವ್ಯಾಲಿ ವೆಬ್ಸೈಟ್ನಲ್ಲಿ ನಾನು ತೋರಿಸಿದ್ನಲ್ವ ಈಗ ಪ್ರಾಡಕ್ಟ್ಸ್, ಅವು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಇವತ್ತಿನ ವಿಡಿಯೋ ಅಂತೂ ಇಷ್ಟೇ, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ.
ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಕಿಚನ್ ಟೂರ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.